ಸರ್, ಯಾರಾದರೂ ಆಟೋಮೆಟಿಕ್ ಸ್ಯಾಂಟ್ರೋ ನೋಡ್ತಾ ಇದ್ರೆ ನನ್ನ ಹತ್ರ ಒಂದು ಗಾಡಿ ಐತೆ, ತುಂಬ ಚೆನ್ನಾಗೈತೆ ಸರ್. 2010 ಮಾಡಲ್ ಆಲ್ಟೋ ಐತೆ ನನ್ನ ಹತ್ರ, 1,85,000 ಬಂದು ತಗೊಳ್ಳಿ ಸರ್. ಡೀಸೆಲ್ i20 ಫುಲ್ಲಿ ಮಾಡಿಫಿಕೇಶನ್ ವಿತ್ ಬ್ರ್ಯಾಂಡ್ ನ್ಯೂ ಆಫ್ಟರ್ ಮಾರ್ಕೆಟ್ ದು ಮ್ಯಾಗ್ವೆಲ್ ಐತೆ. ಡೀಸೆಲ್ ಆಕ್ಚುಲಿ ಸ್ಟಾಪ್ ಆಗಿದೆ, ನನ್ನ ಹತ್ರ ಐತೆ ಡೀಸೆಲ್ ಲೇಟೆಸ್ಟ್ ಗಾಡಿ, ಬಂದು ತಗೊಳ್ಳಿ ಸರ್. ನೋಡೋರಿಗೆ ನನ್ನ ಹತ್ರ 5 ಐಟೆನ್ ಐತೆ ಸರ್, ಎಲ್ಲ ಸಿಂಗಲ್ ಓನರ್ ಐತೆ. ಅದ್ನಲ್ಲಿ ಕಡಿಮೆ ಓಡಿರೋದು ಇದು ರೆಡ್ ಮತ್ತೆ ಇದು ಸಿಲ್ವರ್ ಐತೆ ಸರ್. ಇದು 15,000 ಓಡಿರೋದೆ, ಇದು 28,000 ಓಡಿದೆ. ಮೈಸೂರು ಬಂಬು ಬಜಾರ್ ಅಲ್ಲಿರುವ CTC ಕಾರ್ಸ್ ನಲ್ಲಿ ಇದೀವಿ. 2,75,000 ಸಿಂಗಲ್ ಓನರ್, ಬರೀ 15,000 ಓಡಿರುವಂತ ಗಾಡಿ ಇದೆ. ಎಸ್ ಸರ್, ಎಕ್ಸಾಕ್ಟ್ಲಿ. ಶೋರೂಮ್ ಅಲ್ಲಿ ಯಾವ ತರ ಸ್ಟಾಕ್ ಕಂಡೀಷನ್ ಇರುತ್ತೆ ಅದೇ ತರ ಇಂಟೀರಿಯರ್ಸ್ ಇರುತ್ತೆ. ನಿಮ್ಗೆ ಸೆಕೆಂಡ್ ಓನರ್ ಆಗಿದೆ, 1,65,000 ನೆಗೋಷಿಯಬಲ್ಸ್. ಗಾಡಿ ನಂಬರ್ ಕೂಡ ನೋಡ್ತಿರ್ಬೋದು, 4545 ಅಂತ ಫ್ಯಾನ್ಸಿ ನಂಬರ್. ಮೈಸೂರಿನಲ್ಲೇ ಒನ್ ಆಫ್ ದ ಓಲ್ಡೆಸ್ಟ್ ಅಂಡ್ ಹೈಯೆಸ್ಟ್ ಸೆಲ್ಲಿಂಗ್ ಕಾರ್ಸ್ ಯೂಸ್ಡ್ ಕಾರ್ ಶೋರೂಮ್ ಅಂತಾನೆ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾರ್ಸ್ವಾಡ್ ಕರ್ಣಕ್ಕೆ ಸ್ವಾತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ನಾನು ಹಿಂದ್ಗಡೆ ಕಾರ್ ಜೋಡಿಸಿರೋದು ನೋಡಿ ಎಲ್ಲಿ ನಿಂತಿದ್ಯಪ್ಪ ಅಂತ ಅನ್ಕೊಂಡಿರ್ತೀರ. ನಾವಿವತ್ತು Cars 24 ಅಲ್ಲಿಲ್ಲ, ಮೈಸೂರು ಬಂಬು ಬಜಾರಲ್ಲಿರುವ CTC ಕಾರ್ಸ್ನಲ್ಲಿ ಇದ್ದೀವಿ. ಯಾವಾಗಲೂ ಕೂಡ ಇವ್ರ ಹತ್ರ ಒಂದು 100-200 ಸ್ಟಾಕ್ ಮಾಡ್ಕೊಂಡು ಯಾವಾಗಲೂ ಕೂಡ ವೀಡಿಯೋ ಮಾಡೋಕ್ಕೆ ಕರಿತಾ ಇರ್ತಾರೆ. ಸುಮಾರು 5 ವರ್ಷದಿಂದ ವೀಡಿಯೋ ಮಾಡ್ತಾ ಇದ್ದೀವಿ. ಸೊ ಮೈಸೂರಿನಲ್ಲೇ ಒನ್ ಆಫ್ ದ ಓಲ್ಡೆಸ್ಟ್ ಆ್ಯಂಡ್ ಹೈಯೆಸ್ಟ್ ಸೆಲ್ಲಿಂಗ್ ಕಾರ್ಸ್ ಯೂಸ್ ಕಾರ್ ಶೋರೂಮ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಯಾವುದೇ ಕಾರ್ ನೋಡಿದರೂ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿರುತ್ತೆ, ಜೊತೆಗೆ ಇಂಟೀರಿಯರ್ ಆಗಿರ್ಬೋದು, ಹಾಗೆ ನಂಬರ್ ಆಫ್ ಓನರ್ಶಿಪ್ ಕೂಡ ಹೈಯೆಸ್ಟ್ ಸಿಂಗಲ್ ಓನರ್ ವೆಹಿಕಲ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಇವತ್ತು ನಮ್ಮ ಮುಂದೆ ಮಿನತ್ ಸರ್ ಇದ್ದಾರೆ. ಸರ್, ನಮಸ್ತೆ ನಮ್ಮ ಚಾನಲ್ಗೆ. ನಮಸ್ತೆ. ಸೊ ಯಾವಾಗಲೂ ಕೂಡ ನಿಮ್ಮ ಶೋರೂಮ್ ಬಿಟ್ಟು ಯಾವ ಶೋರೂಮ್ ಕೂಡ ವೀಡಿಯೋ ಮಾಡೋದಿಲ್ಲ, ಯಾಕಂತ ಹೇಳಿದರೆ ಎಲ್ಲಿ ಟ್ರಸ್ಟ್ ಇರುತ್ತೆ, ಎಲ್ಲಿ ನಂಬಿಕೆ ಇರುತ್ತೆ ಅಲ್ಲಿ ಮಾತ್ರ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ನಿಮ್ಮಲ್ಲಿ ಯಾವಾಗಲೂ ಕೂಡ ಕ್ವಾಲಿಟಿ ಕಾರ್ ಸಿಗುತ್ತೆ, ಆಮೇಲೆ ಕಸ್ಟಮರ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಮಾಡ್ತೀರಾ, ಅದಕ್ಕೋಸ್ಕರ ನಿಮ್ಮ ಶೋರೂಮ್ ಮಾತ್ರ ಮಾಡೋದಂತ ಹೇಳ್ಬೋದು. ಸೊ ಹಾಗೆ ಇವತ್ತು ಎಷ್ಟು ಕಾರ್ಸ್ ಇದೆ, ಲಾಸ್ಟ್ ವೀಡಿಯೋದಲ್ಲಿ ಯಾವ ಥರ ಇತ್ತು ರೆಸ್ಪಾನ್ಸ್ ಸರ್? ಸರ್, ಈ ಸತಿ ನಾವು ಟೋಟಲ್ ಹೆಚ್ಚು ಕಮ್ಮಿ ಒಂದು 150-200 ಕಾರ್ ಡಿಸ್ಪ್ಲೇ ಅಲ್ಲಿ ಇದೆ. ಸೊ ಹಿಂದ್ಗಡೆನೆ ನೋಡ್ತಿರ್ಬೋದು ಲೈನ್ ಜೋಡಿಸಿಟ್ಟಿರಾ, ಲೈನ್ ನೋಡ್ಬೋದು ನೀವು. ಟೋಟಲ್ ಹೆಚ್ಚು ಕಮ್ಮಿ ಒಂದು 150-200 ಕಾರ್ಸ್ ಇಲ್ಲಿ ಪಾರ್ಕಿಂಗ್. ಸೊ ನೋಡ್ತಿರ್ಬೋದು ಅಲ್ಲಿಂದ ಇಲ್ಲಿ ತನಕ ಕಂಪ್ಲೀಟ್ ನೋಡ್ಬೋದು. ಸೊ 150 ಕಾರ್ಸ್ ಟು 200 ಕಾರ್ಸ್ ಇನ್ ಡಿಸ್ಪ್ಲೇ. ಮೋಸ್ಟ್ ಆಫ್ ದ ಕಾರ್ಸ್ ಆರ್ ಸಿಂಗಲ್ ಸಿಂಗಲ್ ಓನ್ ಕಾರ್ಸ್ ಅಂಡ್ ಆಲ್ ದ ಕಾರ್ಸ್ ಹ್ಯಾವ್ ಬಿನ್ ಸರ್ಟಿಫೈಡ್. ನಿಮಗೆ ಯಾವ ರೀತಿ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ಪ್ರಾಬ್ಲಮ್ ಯಾವುದು ಬರಲ್ಲ. ಸೊ ನಿಮ್ಮಲ್ಲಿ ಕಡೆಯಿಂದ 6,000 ಕಿಲೋಮೀಟರ್ ವಾರಂಟಿ ಕೊಡ್ತೀವಿ. ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀರಾ? ವಾರಂಟಿ ಎಲ್ಲ ಇದೆ. ಮತ್ತು ಟೋಟಲ್ ಇಲ್ಲಿ ಪಾರ್ಕ್ ಆಗಿದ್ದ ಗಾಡಿಗಳು ಮಿನಿಮಮ್ 90% ಆಫ್ ದಿ ಟೈರ್ಸ್ ಇದ್ರೇ ನಾವು ಇಲ್ಲಿ ಪಾರ್ಕ್ ಅಂಡ್ ಸೇಲ್ಗೆ ಗಾಡಿಗಳು ಚೂಸ್ ಮಾಡೋದು. ಸೊ ನಾನು ನೋಡಿದಾಗ ಆಗಲೇ ಪ್ರತಿಯೊಂದು ಕಾರಲ್ಲೂ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಆಗಿದೆ, ಜೊತೆಗೆ ಇಂಟೀರಿಯರ್ ಕೂಡ ಅಷ್ಟೇ. ಶೋರೂಮಲ್ಲಿ ಸ್ಟಾಕ್ ಕಂಡೀಷನ್ ಯಾವ ಥರ ಇದೆ ಅದೇ ರೀತಿ ಕಾರ್ಗಳಿದೆ. ಯಾಕಂತ ಹೇಳಿದರೆ ಇವ್ರ ಕಾರ್ ಸೆಲೆಕ್ಷನ್, ಇವರು ಬೈ ಮಾಡ್ಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಕಾರ್ಸ್ ಮತ್ತು ಲೆಸ್ ಡ್ರಿವನ್ ಕಾರ್ಸ್ ತೊಗೊತಾರೆ ಅಂತ ಹೇಳ್ಬೋದು. ಸೊ ಆಗಲೇ ನಾನು ಒಂದೊಂದೇ ಗಾಡಿ ಸುಮ್ಮನೆ ನೋಡ್ತಾ ಇದ್ದೆ ಸರ್ ಯಾವ ಥರ ಇದೆ ಅಂತೇಳಿ. ಎಲ್ಲ ಇಂಟೀರಿಯರ್ ಕೂಡ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ, ಚೆನ್ನಾಗಿ ಮೇಂಟೈನ್ ಮಾಡಿರೋ ವೆಹಿಕಲ್ಸು, ಸ್ಕ್ರ್ಯಾಚ್ಲೆಸ್ಸು, ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿರೋದು. ಈ ಥರ ನೋಡಿದರೆ ಜನಕ್ಕೂ ಖುಷಿಯಾಗಬೇಕು, ತೊಗೊಳೋಕ್ಕೂ ಇಷ್ಟ ಆಗಬೇಕು. ಪ್ರೈಸಿಂಗು ಜನ ಸೆಕೆಂಡರಿ ಇಡ್ತಾರೆ, ಮೇನಾಗಿ ಕಾರ್ ಕಂಡೀಷನ್ ಇದ್ರೆ ಒಂದು 10,000 ಕೊಟ್ಟು ಕೂಡ ತಗೊಳಕ್ ರೆಡಿ ಇರ್ತಾರೆ ಅಂತ ಹೇಳ್ಬೋದು. ಸರ್, ನಮ್ಮ ಹತ್ರ ಟೋಟಲ್ ಇದು ಸರ್ಟಿಫೈಡ್ ಗಾಡಿನೇ ಇಲ್ಲಿ ಮಾರೋದು. ಯಾವ ರೀತಿ ಕಸ್ಟಮರ್ಗೂ ಪ್ರಾಬ್ಲಮ್ ಆಗದೆ ಇಂಜಿನ್ ಗೇರ್ ಬಾಕ್ಸ್ ಫ್ರೀ ಆಫ್ ಕಾಸ್ಟ್ ನಾವು ವಾರಂಟಿ ಕೊಡ್ತಾ ಇದ್ದೀವಿ. ನಮ್ಮ ಕಡೆಯಿಂದ ಗಾಡಿ ನಿಮಗೆ ಇಂಟೀರಿಯರ್ ಕ್ಲೀನಿಂಗು ಪಾಲಿಶಿಂಗು ಟೋಟಲ್ ಫ್ರೀ ಆಫ್ ಕಾಸ್ಟ್. ಹೆಚ್ಚು ಕಮ್ಮಿ ಒಂದು 3,500-4,000 ರುಪೀಸ್ ಪಾಲಿಶಿಂಗ್ ಇಂಟೀರಿಯರ್ ಕ್ಲೀನಿಂಗ್ ಎಲ್ಲ ನಮ್ಮ ಕಡೆಯಿಂದ ಫ್ರೀಯಾಗಿ ಮಾಡಿಕೊಡ್ತೀರಾ? ಹೌದು, ಈ 15 ಡೇಸ್ ಆಫರ್ ಇದು ಬಿಟ್ಟಿದ್ದೀವಿ. ಆಫರಲ್ಲಿ ನಿಮಗೆ ಟ್ರಾನ್ಸ್ಫರ್ ಚಾರ್ಜಸ್ಸು ಇಲ್ಲ, ಕಮಿಷನು ಇಲ್ಲ. ನಿಮಗೆ ಫಟಾಫಟ್ ಏನು ನಾವು ರೇಟ್ ಹೇಳ್ತೀವಿ ಅದ್ರ ಮೇಲೆ 10 ಪೈಸೆ ಕೊಡಬೇಕಂತಿಲ್ಲ. ನಿಮಗೆ ಪಾಲಿಶಿಂಗ್, ಟ್ರಾನ್ಸ್ಫರ್ ಚಾರ್ಜ್, ನೋ ಕಮಿಷನ್. ಸೊ ಏನು ಕಮಿಷನ್ ಇರೋದಿಲ್ಲ, ಟ್ರಾನ್ಸ್ಫರ್ ಎಲ್ಲ ಫ್ರೀ, ಎಲ್ಲ ಫ್ರೀ. ಸೊ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ ಲೋನ್ ಕೂಡ ಇರುತ್ತೆ. ಸೊ ಆಲ್ ಓವರ್ ಕರ್ನಾಟಕ ಎಲ್ಲೇ ಆದರೂ ಲೋನ್ ಮಾಡಿಕೊಡ್ತಾರೆ. ವಿತಿನ್ ಮೈಸೂರು 100 ಕಿಲೋಮೀಟರ್ಸ್ ಒಳಗಡೆ ವಿತಿನ್ ಎ ಡೇ ಒಳಗಡೆ ಲೋನ್ ಮಾಡಿಸ್ಕೊಡ್ತೀರಾ. ಸೊ ಔಟ್ ಆಫ್ ಬ್ಯಾಂಗ್ಳೂರು ಇದ್ದೀವಿ ನಾವು, ನಾರ್ತ್ ಕರ್ನಾಟಕ ಇದ್ದೀರಾ, ದಾವಣಗೆರೆ ಹುಬ್ಳಿ ಬೆಳಗಾಂ ದಾವಣಗೆರೆ ಶಿವಮೊಗ, ಈ ಕಡೆ ಇದ್ದರೆ ವಿತಿನ್ 4-5 ಡೇಸಲ್ಲಿ ಲೋನ್ ಮಾಡಿಸ್ಕೊಡ್ತೀರಾ. ಪ್ರೊಫೈಲು ಮತ್ತು ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ಈ ಸತಿ ಏನು ಆಫರ್ ಕೊಡ್ತಾ ಇದ್ದೀರಾ ಸರ್? ಸರ್, ಈ ಸತಿ ನಾವು ಒಂದು ಡಿಫ್ರೆಂಟ್ ಆಫರ್ ಇದರಲ್ಲಿ ನಾವು ಗಾಡಿಗಳು ಇದು ಮಾಡಿದ್ದೀವಿ. ಟೋಟಲ್ ಕಾರ್ಸ್ ಎಲ್ಲ ನಮ್ಮ ಹತ್ರ ಮ್ಯಾಕ್ಸಿಮಮ್ ಇರೋದು ಸಿಂಗಲ್ ಓನರ್, ಅದು ಬಿಟ್ಟರೆ ಸೆಕೆಂಡ್ ಓನರ್ ಗಾಡಿಗಳು, ಕಮ್ಮಿ ಓಡಿರೋದು ಗಾಡಿಗಳು. ಪ್ರತಿಯೊಂದು ಗಾಡಿಗೆ ನಮ್ಮ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ನಿಮಗೆ ಪಾಲಿಶಿಂಗ್ 3M ಮತ್ತು 3 ಕೋಟ್ ಪಾಲಿಶಿಂಗ್ ಆಗ್ತದೆ. ನಿಮಗೆ ಕ್ರಿಸ್ಟಲ್ ಫಿನಿಷಲ್ಲಿ ಗಾಡಿ ಕೊಡ್ತೀವಿ. ಆಮೇಲೆ ನಮ್ಮ ಕಡೆಯಿಂದ ಕಾರ್ ವಾಶ್ ಕೂಡ ಫ್ರೀ.
ನಿಮಗೆ ಒನ್ ಟೈಮ್ ನಾವು ಇವಾಗ ನೀವು ಗಾಡಿ ಪರ್ಚೇಸ್ ಮಾಡಿದ್ರೆ ಬೇರೆ ಆಫೀಸ್ ಇದ್ರಲ್ಲೆಲ್ಲ ಆಫೀಸ್ ಕಮಿಷನ್ ಅಂತ ತಗೋತಾರೆ. ಈ 15 ಡೇಸ್ ಇದರಲ್ಲಿ ನಾವು ಆಫೀಸ್ ಕಮಿಷನ್ 1 ರೂಪಾಯಿ ನಾವು ತೊಗೊಳಲ್ಲ, ಟ್ರಾನ್ಸ್ಫರ್ ಚಾರ್ಜಸ್ಸು ನಾವು ತೊಗೊಳಲ್ಲ, ಡೈರೆಕ್ಟ್ ಇದು ಏನು ಇದು ರೇಟ್ ಹೇಳ್ತಾ ಇದೀವಿ ಆ ರೇಟೇ ಕೊಡಿ, ಅದ್ರ ಮೇಲೆ 10 ಪೈಸಾನು ಕೊಡಬೇಕಾಗಿಲ್ಲ. ಈ ದಿಸ್ ಇಸ್ ಅ ಸ್ಪೆಷಲ್ ಆಫರ್ ಫಾರ್ ಅ ಲಿಮಿಟೆಡ್ ಟೈಮ್ 15 ಡೇಸ್. ಸೊ 15 ತಾರೀಕಿಂದ 25 ತಾರೀಕು ತನಕ ಈ ಆಫರ್ ಇರುತ್ತೆ. ಸೊ ಈ ಆಫರ್ ಮುಗ್ದ್ಮೇಲೆ ಮತ್ತೇನು ಆಫರ್ಸ್ ಇರೋದಿಲ್ಲ. ಸೊ ಕಸ್ಟಮರ್ ಮುಂಚೆನೆ ಬುಕ್ ಮಾಡಿದ್ರೆ ಲೋನ್ ಆಫರ್ಸ್ ಇದ್ದೇ ಇರುತ್ತೆ. ಸೊ ಹಾಗೆ ಇವರಲ್ಲಿ ಯಾವುದೇ ಕಾರ್ ತೊಗೊಂಡ್ರು ಕೂಡ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ಆಗಲೇ ನೋಡ್ಕೊಂಡು ಬಂದಾಗ ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್, ಪ್ರತಿಯೊಂದು ಕಾರಲ್ಲೂ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಅಂತ ಹೇಳ್ಬೋದು. ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ತುಂಬನೇ ಚೆನ್ನಾಗಿದೆ. ಇವ್ರ ಕಾರ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಒಳ್ಳೆ ಕಾರ್ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾವುದೇ ಕಾರ್ ನೋಡಿದ್ರು ಬ್ರ್ಯಾಂಡ್ ನ್ಯೂ ಶೋರೂಮಲ್ಲಿ ಯಾವ ಥರ ಸ್ಟಾಕ್ ಕಂಡೀಷನ್ ಇರುತ್ತೆ ಅದೇ ಥರ ಇಂಟೀರಿಯರ್ಸ್ ಇರುತ್ತೆ. ಇಂಟೀರಿಯರ್ ಸ್ಕ್ರಾಚಸ್ಸು, ಡೆಂಟ್ಸು, ಇಂಟೀರಿಯರಲ್ಲೇ ಸ್ಕ್ರಾಚಸ್ಸು, ಸೀಟ್ಸ್ ಎಲ್ಲ ಟೇರ್ ಆಗಿರುತ್ತೆ ಅದಿಲ್ಲ. ಹೊರಗಡೆ ಡೆಂಟ್ಸ್ ಆಗಿರ್ಬೋದು, ಗಾಡಿ ಇಮ್ಯಾಕ್ಯುಲೇಟ್ ಕಂಡೀಷನ್ ಇಲ್ದಿರೋವಂಥದ್ದು ಆ ಥರ ಗಾಡಿಗಳೇ ಇಲ್ಲ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ತುಂಬ ಜನ ಎಲ್ಲ ಕಡೆಯಿಂದ ಹುಡ್ಕೊಂಡು ಬರ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಲೋನ್ ಮಾಡಿಕೊಡ್ತಾರೆ. ಮೈಸೂರು ಒಂದು 100 ಕಿಲೋಮೀಟರ್ ಸರೌಂಡಿಂಗ್ಸಿಗೆ ವಿತಿನ್ 1 ಡೇ ಲೋನ್ ಮಾಡಿಕೊಡ್ತಾರೆ. ಬಿಟ್ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು, ಸ್ಯಾಲ್ರಿ ಸ್ಲಿಪ್ಪು ಅಥವಾ ನಿಮ್ಮ ಐ ಟಿ ಆರ್ ಇದ್ದರೆ ವಿತಿನ್ 1 ಡೇ ಲೋನ್ ಆಗುತ್ತೆ. ಔಟ್ ಆಫ್ ಮೈಸೂರು, ಬ್ಯಾಂಗ್ಳೂರು, ಹುಬ್ಳಿ, ಧಾರವಾಡ, ಬೆಳಗಾಂ, ಶಿವಮೊಗ್ಗ ಆ ಕಡೆ ಎಲ್ಲ ಆದರೆ ಅಂದರೆ ನಿಮಗೆ ವಿತಿನ್ 4-5 ಡೇಸಲ್ಲಿ ಲೋನ್ ಮಾಡಿಕೊಡ್ತಾರೆ. ಸೊ ಹಾಗೆ ತುಂಬ ಜನ ವೆಯ್ಟ್ ಮಾಡ್ತೀರಾ, ಸಾಕಷ್ಟು ಗಾಡಿಗಳಿದೆ. ಸೊ ಇಂಟೀರಿಯರ್ ಎಲ್ಲ ತೋರ್ಸೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಪ್ರತಿಯೊಂದು ಡೀಟೇಲ್ಸ್ ಹೇಳ್ಕೊಂಡು ಹೋಗ್ತೀವಿ ಇವ್ರಿಗೆ. ಜಸ್ಟ್ ವಾಟ್ಸಪ್ ಮಾಡಿದರೆ ಸಾಕು ಅಥವಾ ಕಾಲ್ ಮಾಡಿದರೆ ಪ್ರತಿಯೊಂದು ವೆಹಿಕಲ್ ಡೀಟೇಲ್ಸ್ ಕಳಿಸ್ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಡೀಟೇಲ್ಸ್ ತಿಳ್ಕೊಬರೋಣ, ಬನ್ನಿ. ನೋಡ್ತಿರ್ಬೋದು ಸುಮಾರು ಒಂದು 200 ಗಾಡಿ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಹೊರಗಡೆ ಎಲ್ಲ ಲೈನಿಗೆ ಜೋಡಿಸಿದ್ದಾರೆ, ಎಲ್ಲ ಪ್ರೈಸಸ್ಸು ಮತ್ತು ಮಾಡೆಲ್ ವೈಸ್ ನಿಲ್ಸ್ಕೊಂಡು ಹೋಗಿದ್ದಾರೆ. ಸೊ ಗಾಡಿ ಇಂಟೀರಿಯರ್ ತುಂಬ ಹತ್ತತ್ರ ಆಗಿರೋದ್ರಿಂದ ಸ್ವಲ್ಪ ಇಂಟೀರಿಯರ್ ತೋರಿಸೋದಕ್ಕಾಗೋದಿಲ್ಲ. ಸೊ ಇವ್ರಿಗೆ ವಾಟ್ಸಪ್ ಮಾಡಿದರೆ ಡೈರೆಕ್ಟಾಗಿ ಡೀಟೇಲ್ಸ್ ಹೇಳ್ತಾರೆ. ಸೊ ಫಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಕ್ವಿಟ್ ಇದೆ ಸರ್, ಡೀಟೇಲ್ಸ್ ಇದ್ರದ್ದು ಸರ್. ಇದು 2020 ಸಿಂಗಲ್ ಓನರ್ ಸರ್, ಇದು 1 ಲೀಟರ್ ಇಂಜಿನ್ ಟಾಪ್ ಎಂಡ್ ಮಾಡಲ್. ಇದು ಎಷ್ಟು ಓಡಿದೆ ಸರ್? ಇದು ಸರ್ ಇದು ನಿಮಗೆ 30,000 ಓಡಿದೆ ಸರ್. ಇದು ಬರೀ 30,000 ಓಡಿದೆ ಸರ್. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ 4,90,000 ಹೇಳ್ತಾ ಇದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಸ್ಕೊಳ್ಳೋಣ ಸರ್. 1,65,000 ರೂಪಾಯಿಗೆ ಮಾಡ್ಕೊಳ್ಳೋ. 465 ಆಗುತ್ತೆ ಫೈನಲ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ನಮ್ಮ ಮುಂದೆ ಒಂದು ಕ್ವಿಟ್ ಇದೆ, ಮತ್ತೊಂದು ಡೀಟೇಲ್ಸ್. ಇದು 2017 ಸರ್. ಇದು ಓಕೆ, ಇದು 1 ಲೀಟರ್ ಇಂಜಿನ್ ಸರ್. ಇದು ಓಕೆ, ಇದು ಕೂಡ ಟಾಪ್ ಎಂಡ್ ಮಾಡಲ್ ಸರ್. ನಿಮಗೆ ಇದು ಡೋರ್ ಸ್ಟಿಕರಿಂಗ್ ಎಲ್ಲ ಬರ್ತದೆ, ಲಿಮಿಟೆಡ್ ಎಡಿಷನ್ ತರ ಇದು. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿರಾ? ಲೈನ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಪ್ರೈಸ್ ಏನ್ ಹೇಳ್ತೀರಾ ಸರ್? ಇದು ನಿಮ್ಗೆ 3,25,000 ಹೇಳ್ತಾ ಇದಾರೆ, ನೆಗೋಷಿಯಬಲ್ ಐತೆ ಸರ್. ಸರ್ ಒಂದ್ 3 ಲಕ್ಷಕ್ಕೆ ಮಾಡಿಸ್ಕೊಳ್ಳೋದ ಸರ್, ರೌಂಡ್ ಫಿಗರ್ ಏನಾದ್ರೂ 3 ಲಕ್ಷಕ್ಕೆ ಫೈನಲ್ ಆಗುತ್ತೆ. ನೆಗೋಷಿಯೇಟ್ ಆಗುತ್ತೆ. ಆಯ್ತು ಸರ್, ಕೂತ್ಕೊಂಡು ಮಾತಾಡಿದ್ರೆ ಆಗ್ತದೆ. ಮತ್ತೊಂದು ಕೊಟ್ಟಿದೆ ಸರ್ ಇದ್ರ ಡೀಟೇಲ್ ಸರ್? ಇದು ನಿಮ್ಗೆ 2017 ಸರ್. ಓಕೆ, ಇದು ಕೂಡ ನಿಮಗೆ ಸಿಂಗಲ್ ಓನರ್, 800 cc. ಇದು 800, ಇದು ನಿಮ್ಗೆ ಮೈಲೇಜ್ ಜಾಸ್ತಿ ಬರ್ತದೆ. ಅದು 1 ಲೀಟರ್. ಹೌದು ಸರ್. ಓಕೆ, ಇದು ನಿಮಗೆ 3,25,000 ಹೇಳ್ತಾ ಇದಾರೆ ಸರ್. ಫೈನಲ್ ಎಷ್ಟಕ್ಕೆ ಆಗುತ್ತೆ ಸರ್? ಸರ್ ಒಂದು 3 ಲಕ್ಷ ರೌಂಡ್ ಫಿಗರ್ ಏನಾದರೂ ಹೆಚ್ಚು ಕಡಿಮೆ ಮಾಡಿಸ್ಕೊಡಿ. 3 ಲಕ್ಷಕ್ಕೆ ಆಗುತ್ತೆ ಸಿಂಗಲ್ ಓನರ್ ಗಾಡಿ. ಎಷ್ಟು ಓಡಿದೆ ಗಾಡಿ? ಇದು ನಿಮಗೆ 70,000 ಓಡಿದೆ ಸರ್. 70,000 ಓಡಿದೆ. ಹೌದು ಸರ್. ಸೊ ಹಾಗೆ ಐ10 ಹುಡ್ಕೋರಿಗೆ, ಸೊ ನೋಡ್ತಿರ್ಬೋದು ಐ10 ಕೂಡ ಲೈನಲ್ಲಿ ಜೋಡಿಸಿದ್ರೆ 1, 2, 3, 4, 5, 6, 8 ಐ10 ಇದೆ. ಸೊ ರೆಡ್ ಕಲರ್ ಡೀಟೇಲ್ಸ್ ಹೇಳಿ ಸರ್. ಇದು 2012 ಸಿಂಗಲ್ ಓನರ್ ಸರ್. ಇದು ಓಕೆ, ಸೀರೀಸ್ ಬಂದು ಮ್ಯಾಗ್ನಾ ಸರ್. ಇದು ಓಕೆ, 4 ವಿಂಡೋಸ್ ಪವರ್ ಸ್ಟೀರಿಂಗ್, ಎಸಿ ಎಲ್ಲ ಬರ್ತದೆ ಸರ್. ಇದು ಎಷ್ಟನೇ ಓನರ್ ಸರ್? ಸರ್ ಸಿಂಗಲ್ ಓನರ್ ಸರ್. ಇದು ಓಕೆ, ಎಷ್ಟು ಓಡಿದೆ ಸರ್? ಇದು ನಿಮಗೆ 67,000 ಓಡಿದೆ ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ 3,15,000 ಹೇಳ್ತಾ ಇದಾರೆ ಸರ್. ಸರ್ ಫೈನಲ್ ಸರ್? ಸರ್ 1,10,000 ರೂಪಾಯಿಗೆ ಮಾಡ್ಕೊಡ್ಬೋದು. 3,10,000 ಫೈನಲ್ ಆಗುತ್ತೆ, ಫೈನಲ್ ಮಾಡ್ಕೋಬಹುದು. ಸೊ ಹಾಗೆ ಮತ್ತೊಂದಿದೆ ಐಟೆನ್, ಸೊ ಇದ್ರ ಡೀಟೇಲ್ಸ್. ಇದು 2011 ಸರ್. ಇದು ಗೋಲ್ಡನ್ ಬೀಚ್ ಕಲರ್ ಅಂತ ಕರೀತಾರೆ ಇದಕ್ಕೆ. ಓಕೆ, ಇದು ನಿಮಗೆ ಸೆಕೆಂಡ್ ಓನರ್ ಆಗಿದೆ. ಓಕೆ, ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಐತೆ. ಸ್ಪೋರ್ಟ್ಸ್ ಮಾಡಲ್ ಸರ್. ಇದು ಸ್ಪೋರ್ಟ್ಸ್ ವೇರಿಯಂಟ್, ಇದು ಸೆಕೆಂಡ್ ಟಾಪ್ ಅಂಡ್ ಸ್ಪೋರ್ಟ್ಸ್ ವೇರಿಯಂಟ್. ಇದು ಇದು ನಿಮಗೆ ಫೈನಲ್ 1,10,000 ರೂಪಾಯಿಗೆ ಫೈನಲ್ ಆಗ್ತದೆ ಸರ್. 3,10,000 ರೂಪಾಯಿ, 3,30 ಹೇಳ್ತಾರೆ, 1,10,000 ರೂಪಾಯಿಗೆ ಫೈನಲ್ ಆಗ್ತದೆ. ಯಾವುದೇ ಗಾಡಿ ನೋಡಿದ್ರು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿರುತ್ತೆ ವೆಹಿಕಲ್, ಸ್ಕ್ರಾಚ್ ಫ್ರೀ ಮತ್ತು ಬ್ರ್ಯಾಂಡ್ ನ್ಯೂ ಕಂಡೀಷನು, ಲೆಸ್ ಡ್ರಿವನ್ ವೆಹಿಕಲ್ಸು, ಆದಷ್ಟು ಸಿಂಗಲ್ ಓನರ್ ವೆಹಿಕಲ್ಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಹಾಗೆ ನೋಡ್ತಿರ್ಬೋದು ಯಾವುದೇ ಗಾಡಿಯಲ್ಲಿ ಟೈರ್ಸ್ ಕೂಡ ನೋಡ್ತಿರ್ಬೋದು, ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿರ್ತಾರೆ ಅಂತಲೇ ಹೇಳ್ಬೋದು. ಸರ್ ಡೀಟೇಲ್ಸ್ ಇದ್ರದ್ದು ಸರ್? ಇದು 2008. ಇದರಲ್ಲಿ ಒಂದು ಅಡ್ವಾಂಟೇಜ್ ಪ್ಲಸ್ ಪಾಯಿಂಟ್ ಏನಂದರೆ ನಿಮಗೆ ಇದರಲ್ಲಿ LPG ಗ್ಯಾಸ್ ಟ್ಯಾಂಕ್ ಐತೆ ಸರ್, ವಿತ್ ಅಪ್ರೂವ್ಡ್. ಓಕೆ, ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಸ್ಕೊಡ್ತಾರೆ ಸರ್. ಇದು 2,65,000 ಹೇಳ್ತಾ ಇದಾರೆ ಸರ್, 2.5 ಫೈನಲ್ ಆಗ್ತದೆ ಸರ್. ಇದು ಎಷ್ಟನೇ ಓನರ್ ಸರ್? ಇದು ಇದು ಸೆಕೆಂಡ್ ಓನರ್ ಸರ್. ಎಷ್ಟು ಓಡಿದೆ ಗಾಡಿ ಸರ್? ಇದು 80,000 ಓಡಿದೆ ಸರ್. 80,000 ಓಡಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿದೆ, ಇಂಟೀರಿಯರ್ ಕೂಡ ಅಷ್ಟೇ ತುಂಬಾ ನೀಟ್ ಆಗಿದೆ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ರೆಡ್ ಕಲರ್ ಐ10 ಇದೆ, ಡೀಟೇಲ್ ಸರ್? ಇದು 2010 ಸರ್. ಇದು ಇದು ನಿಮಗೆ ಮ್ಯಾಗ್ನಾ ಆಪ್ಷನಲ್ ಅಂತ ಕರೀತಾರೆ, ಇದು ಸಿಂಗಲ್ ಓನರ್ ಗಾಡಿ. ಸೊ 15,000 ಕಿಲೋಮೀಟರ್ ಓಡಿದೆ ಸರ್ ಅಷ್ಟೇ. ಇದು ಬರೀ 15,000 ಓಡಿದೆ, ಬರೀ 15,000 ಕಿಲೋಮೀಟರ್ ಓಡಿದೆ. ಇಂಟೀರಿಯರ್ ಕೂಡ ನೋಡ್ತಿರ್ಬೋದು 15,000 ಓಡಿದೆ ಅಂತ ಏನೂ ಆಗಲ್ಲ, ಬಟ್ ಹೊಸ ಟೈರ್ಸ್ ಹಾಕಿಸಿ ನಿಲ್ಸಿರ.
ಸೊ ಎಲ್ಲ ಗಾಡಿಗೂ ಹೊಸ ಟೈರ್ ಹಾಕ್ತಿರಲ್ಲ? ಹೌದು ಸರ್, ಇದು 15 ಸಲ ರೆಕಾರ್ಡೆಡ್ ರೋಡ್ ಇದೆ. ನಿಲ್ಸಿ ಗಾಡಿ ಹಾರ್ಡ್ ಟೈರ್ ಹಾರ್ಡ್ ಆಗಿತ್ತು ಅಂತ ಬ್ರ್ಯಾಂಡ್ ನ್ಯೂ ಟೈರ್ ಸಾಕ್ಸ್. ಸೊ ಪ್ರೈಸ್ ಹೆಂಗೆ ಕೋಟ್ ಮಾಡ್ತಾ ಇದಾರೆ ಸರ್? ಇದು 295,000 ಹೇಳ್ತಾ ಇದಾರೆ. 2,75,000 ರೂಪಾಯಿಗೆ ಹಾಕಿ. 2,75,000ಕ್ಕೆ ಸಿಂಗಲ್ ಓನರ್ ಬರೀ 15,000 ಓಡಿರುವಂತ ಗಾಡಿ ಇದೆ. ಎಸ್ ಸರ್, ಎಕ್ಸಾಕ್ಟ್ಲಿ ಸರ್. ಸೊ ಹಾಗೆ ನೋಡ್ತಿರ್ಬೋದು, ಮತ್ತೊಂದು ಐಟಮ್ ಇದೆ ಸರ್, ಡೀಟೇಲ್ಸ್. ಇದು 2011 ಸರ್, ಇದು ಸಿಲ್ವರ್ ಕಲರ್. ಓಕೆ, ಇದು ನಿಮಗೆ ಲೆಸ್ ಡ್ರಿವನ್ ಸರ್, 28,000 ಕಿಲೋಮೀಟರ್ ಓಡಿದೆ ಸರ್. ಇದು ಬರೀ 28,000? ಹೌದು ಸರ್, 3.5 ಹೇಳ್ತಾ ಇದಾರೆ, ನೆಗೋಷಿಯಬಲ್. ಸೊ ಗಾಡಿ ಕಂಡೀಷನ್ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕ್ಸಿದ್ರೆ. ಸೊ ಡೆಡ್ ಲೈನ್ ಎಷ್ಟಕ್ಕಾಗ್ಬೋದು ಸರ್? ಸರ್, ಇದು ನಿಮಗೆ ಒಂದು 3,35,000 ರೂಪಾಯಿಗೆ ಫೈನಲ್ ಆಗ್ತದೆ ಸರ್. 3,35,000, 28,000 ಓಡಿದೆ. ಹಾಗೆ ನೋಡ್ತಿರ್ಬೋದು, ನೆಕ್ಸ್ಟ್ ವೀಕಲ್ಲಿ ನಮ್ಮ ಒಂದು ಟಾಟಾ ಟಿಯೋಗೋ ಇದೆ, ಟಾಪ್ ಎಂಡ್ ವೇರಿಯಂಟ್ ಸರ್. ಡೀಟೇಲ್ಸ್ ಸರ್? ಇದು 2017 ಹೌದು ಸರ್, ಟಾಪ್ ಎಂಡ್ ಮಾಡಲ್ ಇದು. ಇದರಲ್ಲಿ ನಿಮಗೆ ಏರ್ ಬ್ಯಾಗ್, ABS, ಮ್ಯಾಗ್ವೀಲ್ ಕೂಡ ಎಲ್ಲ ಟಾಪ್ ಎಂಡ್ ಬರ್ತದೆ. ಓಕೆ, ಲಾಸ್ಟ್ ಸರ್ವಿಸ್ 4,000 ಕಿಲೋಮೀಟರ್ ಮುಂಚೆ ಸರ್ವಿಸ್ ಆಗಿದೆ ಸರ್. ಇದು ಸರ್, ಇದು ನಿಮಗೆ 4,60,000 ಹೇಳ್ತಾ ಇದಾರೆ, ನೆಗೋಷಿಯಬಲ್ ಐತೆ ಸರ್. ಫೈನಲ್ ಎಷ್ಟಕ್ಕಾಗುತ್ತೆ ಸರ್? ಸರ್, ಫೈನಲ್ ನಿಮಗೆ ಒಂದು 4,25,000 ರೂಪಾಯಿಗೆ ಫೈನಲ್ ಆಗ್ತದೆ. 4,25,000 ರೂಪಾಯಿ ಪೆಟ್ರೋಲ್ ವೇರಿಯಂಟ್. ಹೌದು ಸರ್, ಪೆಟ್ರೋಲ್ ಸರ್, ಟಾಪ್. ಹಾಗೆ ಹೋಂಡಾ ಬ್ರಿಯೋ ಕೇಳೋರಿಗೆ 2 ಬ್ರಿಯೋ ಇದೆ ಸರ್, ಡೀಟೇಲ್ಸ್. ಇದು 2013 ಸರ್, ಇದು 60,000 ಕಿಲೋಮೀಟರ್ ಓಡಿದೆ ಸರ್. ಇದು ಓಕೆ, ನಿಮಗೆ ಹೌದು ಸರ್, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಮಾತ್ರ ತುಂಬಾ ಮಿಂಟ್ ಕಂಡೀಷನ್ ಅಲ್ಲಿ ಐತೆ ಸರ್. ಇದು ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀರಾ ಸರ್? ಇದು ನಿಮಗೆ 3,65,000 ಹೇಳ್ತಾ ಇದಾರೆ, 3,40,000 ರೂಪಾಯಿಗೆ ಫೈನಲ್ ಕೊಡ್ತಾರೆ. 3,40,000 ಫೈನಲ್ ಆಗ್ತದೆ ಸರ್. ಸೊ ಹಾಗೆ ಮತ್ತೊಂದು ಬ್ರಿಯೋ ಇದೆ, ಮೈಸೂರು ರಿಜಿಸ್ಟ್ರೇಷನ್ ಡೀಟೇಲ್ಸ್. ಇದು 2017 ಎಸ್ ಮಾಡೆಲ್ ಸರ್, ಇದು ಎಸ್ ಸೀರೀಸ್ ಅಂತ ಬರ್ತದಲ್ಲ ಅದು. ಇದು ವೈಟ್ ಕಲರ್, 5,25,000 ಹೇಳ್ತಾ ಇದಾರೆ, ಸಿಂಗಲ್ ಓನರ್ ಸರ್. ಡೆಡ್ ಲೈನ್ ಎಷ್ಟಕ್ಕಾಗುತ್ತೆ? ಡೆಡ್ ಲೈನ್ ನಿಮಗೆ ಒಂದು 490 ತನಕ ಟ್ರೈ ಮಾಡಿ ಮಾಡಿಸ್ಕೊಡ್ತೀವಿ ಸರ್. ಲಾಸ್ಟ್ ಇನ್ನೂ ಬಂದರೆ ನೆಗೋಷಿಯೇಟ್ ಆಗುತ್ತೆ. ಹೌದು ಸರ್, ಹೆಚ್ಚು ಕಡಿಮೆ ಆಗ್ತದೆ. ಹಾಗೆ ನೆಕ್ಸ್ಟ್ ವೀಕಲ್ಲಿ ನೋಡ್ತಿರ್ಬೋದು, ನಮ್ಮದು 2 ಫಿಗೋ ಇದೆ, ವೈಟ್ ಫಿಗೋ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು ಫಿಗೋ ಪೆಟ್ರೋಲ್, 2015 ಸರ್, ಇದು ಟೈಟಾನಿಯಂ ಅಂತ, ಟಾಪ್ ಎಂಡ್ ಮಾಡೆಲ್ ಸರ್ ಇದು. ಓಕೆ, ಸೊ ನೋಡ್ತಿರ್ಬೋದು ಮಿರರಲ್ಲೆಲ್ಲ ಇಂಡಿಕೇಟರ್ಸ್ ಎಲ್ಲ ಕೊಟ್ಟಿದ್ದಾರೆ, ಮ್ಯಾಗ್ವೀಲ್ಸ್ ಕೂಡ ನೋಡ್ತಿರ್ಬೋದು, ಕಂಪ್ಲೀಟ್ ಟಾಪ್ ಎಂಡ್ ಪೆಟ್ರೋಲ್ ವೇರಿಯಂಟ್. ಹೈಯೆಸ್ಟ್ ನಿಮ್ಮಂದೇ ಇವತ್ತು ಪೆಟ್ರೋಲ್ ವೇರಿಯಂಟ್ ಇರೋದಲ್ಲ ಸರ್? ಹೌದು ಸರ್. ಸೊ ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ. ಸೀಟ್ ಕವರ್ಸ್, ಗೀಟ್ ಕವರ್ಸ್ ಎಲ್ಲ ಸ್ಟಾಕ್ ಕಂಡೀಷನಲ್ಲಿದೆ ಅಂತಲೇ ಹೇಳ್ಬೋದು. ಸರ್, ಪ್ರೈಸ್ ಏನು ಹೇಳ್ತೀರಾ ಫೈನಲ್? ಸರ್, ಇದು 4,90,000 ಹೇಳ್ತಾ ಇದಾರೆ. ನಿಮಗೆ ಲೀಸ್ ಬಾಟಮ್ ಪ್ರೈಸ್ ನಿಮಗೆ 430,000 ರೂಪಾಯಿಗೆ ಕೊಡ್ತೀವಿ ಸರ್. 430,000 ಲೀಸ್ ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ಹಾಗೆ ಮತ್ತೊಂದು ಯೆಲ್ಲೋ ಕಲರ್ ಫಿಗೋ ಇದೆ ಸರ್, ಡೀಟೇಲ್ಸ್. ಸರ್, ಇದು 2013, ಇದು ಯೆಲ್ಲೋ ಕಲರ್ ನಿಮಗೆ ಲಿಮಿಟೆಡ್ ಎಡಿಷನ್ ಅಲ್ಲಿ ತೆಗ್ದಿದ್ದು ಸರ್ ಗಾಡಿ ಇದು. ಓಕೆ, ಹೌದಾ? ಇದು 2013 ಸಿಂಗಲ್ ಓನರ್, ಬರೀ 67,000 ಓಡಿದೆ. ಓಕೆ, ಡೀಸೆಲ್? ಹೌದು ಸರ್, ಡೀಸೆಲ್ ಇದು. ಏರ್ ಬ್ಯಾಗ್, ABS, ಮ್ಯಾಗ್ವೀಲ್, ರೂಫ್ ರೀಲಿಂಗ್ ಎಲ್ಲ ಬರ್ತದೆ. ಇದು ಮಾತ್ರ ಗಾಡಿ ಮ್ಯಾಕ್ಯುಲೇಟ್ ಕಂಡೀಷನ್ ಅಲ್ಲಿ ಐತೆ ಗಾಡಿ. ನಿಮಗೆ 3,30,000 ರೂಪಾಯಿಗೆ ಫೈನಲ್ ಆಗ್ತದೆ ಸರ್. ಇನ್ನ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ, 10,000 ಅಂದ್ರೆ ಇನ್ನು ಮುಂದೆ ಆಗ್ಬೋದು ಸರ್. ನೆಕ್ಸ್ಟ್ ವೀಕಲ್ಲಿ ನೋಡ್ತಿರ್ಬೋದು, ಒಂದು ಇಯೋನ್ ಇದೆ ಸರ್, ಡೀಟೇಲ್ಸ್. ಸರ್, ಇದು ಇಯೋನ್ ನಿಮಗೆ 2015 ಸರ್, ಇದು. ಇದು ನಿಮ್ದು ಮ್ಯಾಗ್ನ ಆಪ್ಷನಲ್ ಅಂತ, ಸಿಂಗಲ್ ಓನರ್ ಸರ್. ಇದು ಎಷ್ಟು ಓಡಿದೆ ಸರ್? ಇದು ನಿಮಗೆ 60,000 ಚಿಲ್ಲರ ಓಡಿದೆ ಸರ್. ಓಕೆ, ಪ್ರೈಸ್ ಏನು ಹೇಳ್ತೀರಾ ಸರ್? ಇದು 3,00,000ಕ್ಕೆ ಫೈನಲ್ ಆಗ್ತದೆ ಸರ್. 3,25,000 ರೂಪಾಯಿಗೆ ಫೈನಲ್ ಬಂದ್ರೆ ನೆಗೋಷಿಯೇಟ್, ಹೆಚ್ಚು ಕಡಿಮೆ ಮಾಡಿಸ್ಕೊತ್ಕೊಂಡು ಮಾತಾಡುವ. ಓಕೆ, ಸೊ ಹಾಗೆ ನೆಕ್ಸ್ಟ್ ವೀಕಲ್ಲಿ ನೋಡ್ತಿರ್ಬೋದು, ನಮ್ಮದೇ ಮತ್ತೊಂದು ಸೆಲರಿಯೋ ಇದೆ ಸರ್, ಡೀಟೇಲ್ಸ್. ಸರ್, ಇದು 2018, ಇದು ಆಟೋ ಟ್ರಾನ್ಸ್ಮಿಷನ್ ಸರ್. ಇದು ಸೆಲರಿ ಆಟೋಮೆಟಿಕ್, ZX8 ಟಾಪ್ ಎಂಡ್. ಸೊ ವೆಹಿಕಲ್ ಕಂಡೀಷನ್ ನೋಡ್ತಿರ್ಬೋದು, ಕಂಪ್ಲೀಟ್ ಏರ್ ಬ್ಯಾಗ್, ABS, ಮ್ಯಾಗ್ವೀಲ್ಸ್ ಅದು ಬರೋದಿಲ್ಲ, ರೇರ್ ವೈಪರ್ ಎಲ್ಲ ಬರುತ್ತೆ. ಸೊ ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಎಷ್ಟು ಓಡಿದೆ ಸರ್ ಇದು? ಸರ್, ಇದು ನಿಮಗೆ 38,000 ಓಡಿದೆ ಸರ್. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, ಇದು 570 ಹೇಳ್ತಾ ಇದಾರೆ, 1,550 ತನಕ ಪ್ರೈಸ್ ಮಾಡಿಸ್ಕೊಡ್ಬೋದು. 5,00,000 ಫೈನಲ್? ಹೌದು ಸರ್, ಹೌದು. ಸೊ ಹಾಗೆ ನೆಕ್ಸ್ಟ್ ವೀಕಲ್ಲಿ ನೋಡ್ತಿರ್ಬೋದು, ನಮ್ಮದು ಮತ್ತೊಂದು ನ್ಯಾನೋ ಇದೆ ಸರ್, ಡೀಟೇಲ್ಸ್. ಸರ್, ಇದು 2014 ಸರ್, ಇದು ಟ್ವಿಸ್ಟ್ ಎಕ್ಸ್ಟ್ರೀಮ್ ಮಾಡಲ್. ಇದು ಪವರ್ ಸ್ಟೀರಿಂಗ್, 4-window seat ಎಲ್ಲ ಬರ್ತದೆ. ನಿಮಗೆ ಸೆಕೆಂಡ್ ಓನರ್ ಆಗಿದೆ, 1,65,000 ನೆಗೋಷಿಯಬಲ್ ಸರ್. 1,65,000 ಫೈನಲ್ ಡೆಡ್ ಲೈನ್ ಸರ್? ಸರ್, 150 ತನಕ ಆಗ್ತದೆ ಸರ್. 1,50,000 ಇನ್ನೂ ನೆಗೋಷಿಯೇಟ್ ಆಗುತ್ತೆ. ಸೊ ಹಾಗೆ ನೋಡ್ತಿರ್ಬೋದು, ಸ್ಯಾಂಟ್ರೋ ಕೇಳೋರಿಗೆ ಸ್ಯಾಂಟ್ರೋ ಕೂಡ ಇದೆ ಸರ್, ಡೀಟೇಲ್ಸ್. ಸರ್, ಇದು 2004 ಸೆಕೆಂಡ್ ಓನರ್ ಸರ್. ಇದು FC ಇನ್ಶೂರೆನ್ಸ್ ಎಲ್ಲ ವ್ಯಾಲಿಡ್ ಐತೆ. ಓಕೆ, XG ಇದು ಫ್ರಂಟ್ 2-window seat ಪವರ್ ಸ್ಟೇರಿಂಗ್ AC. ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ಎಲ್ಲ ಓಲ್ಡ್ ಅಲ್ಲಿ ಯಾವ ಥರ ಇದೆ ಅದೇ ಥರ ಇದೆ. ಸೊ ಎಲ್ಲ ಕಂಡೀಷನ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಎಷ್ಟು ಓಡಿದೆ ಅಂದ್ರೆ ಸರ್ ಇದು? ಸರ್, ಇದು ನಿಮಗೆ 67,000 ಕಿಲೋಮೀಟರ್ ಓಡಿದೆ. 67,000 ಓಡಿದೆ. 1,65,000 ಹೇಳ್ತಾ ಇದಾರೆ, 150 ಆಗ್ತದೆ ಸರ್. 1,50,000 ಆಗ್ತದೆ ಸರ್. ಸೊ ಹಾಗೆ ನೋಡ್ತಿರ್ಬೋದು, ಒಂದು ಸ್ವಿಫ್ಟ್ ಡಿಸೈರ್ ಗೋಲ್ಡ್ ಕಲರ್ ಇದೆ ಸರ್, ಡೀಟೇಲ್ಸ್. ಇದು 2010 ಸರ್, ಇದು. ಓಕೆ, ಇದು ಕೂಡ 70,000 ಓಡಿದೆ, ಮಾತ್ರ ಸಿಂಗಲ್ ಓನರ್. ಓಕೆ, ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಗಾಡಿ ಸರ್, ಇದು VXI. ಇದು ವೆಹಿಕಲ್ ಕಂಡೀಷನ್ ನೋಡ್ತಿರ್ಬೋದು, ಸ್ಕ್ರಾಚಸ್, ಡೆಂಟ್ಸ್ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಆಗಲೇ ಹೇಳ್ದಂಗೆ ಎಲ್ಲ ಗಾಡಿಯಲ್ಲೂ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, ಇದು ನಿಮಗೆ 3,70,000 ಹೇಳ್ತಾ ಇದಾರೆ, ನೆಗೋಷಿಯಬಲ್ ಸರ್. ಫೈನಲ್ ಎಷ್ಟಕ್ಕಾಗುತ್ತೆ ಸರ್? ಸರ್, 345 ಫೈನಲ್ ಆಗ್ತದೆ ಸರ್. ಇದು ಸೊ ಹಾಗೆ ಮತ್ತೊಂದು ಸ್ಯಾಂಟ್ರೋ ಇದೆ, ವೈಟ್ ಕಲರ್ ಸರ್, ಡೀಟೇಲ್ಸು. ಆಮೇಲೆ ಗಾಡಿ ನಂಬರ್ ಕೂಡ ನೋಡ್ತಿರ್ಬೋದು, 4545 ಅಂತ ಫ್ಯಾನ್ಸಿ ನಂಬರ್ ಸರ್, ಡೀಟೇಲ್ಸು. ಸರ್, ಇದು 2007 EXO ಟಾಪ್ ಎಂಡ್.
ಎಕ್ಸೋ ಟಾಪ್ ಎಂಡ್ ವಿತ್ ಲೋ ಪ್ರೊಫೈಲ್ ಟೈರ್ಸ್, ಮ್ಯಾಗ್ ವೀಲ್, ಸೆಂಟ್ರಲ್ ಲಾಕಿಂಗ್, ಅಪೋಲ್ ಸಿರೀಸ್, ಸ್ಪೆಷಲ್ ಎಡಿಷನ್ ತರ ಆಯ್ತ ಸರ್ ಗಾಡಿ ಇದು. ಸೊ ನೋಡ್ತಿರ್ಬೋದು ಮ್ಯಾಗ್ ವೀಲ್ಸ್ ಹಾಕ್ಸಿದ್ರೆ, ರೆಡ್ ಕ್ಯಾಲಿಪರ್ಸ್ ಪೇಂಟ್ ಮಾಡ್ಸಿದ್ರೆ, ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ರೆ, ಸೀಟ್ ಕವರ್ಸ್ ಕೂಡ ಇದೆ. ಸೊ ಹಾಗೆ ನೋಡ್ತಿರ್ಬೋದು ಸ್ಪೀಕರ್ಸ್ ಕೂಡ ಯಾವ ಥರ ಇದೆ ಅಂತೇಳಿ. ಸೊ ಗಾಡಿ ಪ್ರೈಸ್ ಏನು ಹೇಳ್ತಾ ಇರೋ ಸರ್? ಇದು 185,000 ಹೇಳ್ತಾ ಇದಾರೆ ಸರ್. ಮ್ಯಾಕ್ಸಿಮಮ್ ಆಗಿ 170,000 ಫೈನಲ್ ಆಗ್ತದೆ, 170,000 ಆಗುತ್ತೆ. ಸೊ ಹಾಗೆ ನೋಡ್ತಿರ್ಬೋದು ನೆಕ್ಸ್ಟ್ ವೆಹಿಕಲ್ ನಮ್ಮದೆ ಒಂದು i20 ಇದೆ, ತುಂಬಾನೇ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಅದೆಲ್ಲ ಹಾಕ್ಸಿದ್ರೆ. ಸೊ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2021 ಡೀಸೆಲ್, ಓಕೆ, ಮ್ಯಾಗ್ನಾ ಸೀರೀಸ್, ಮ್ಯಾಗ್ನಾ ಆಪ್ಷನಲ್ ಸೀರೀಸ್ ಇದು. ಬರೀ 30,000 ಉಳಿದೆ ಸರ್ ಇದು. ಓಕೆ, ಎಕ್ಸ್ಟ್ರಾ ಮ್ಯಾಗ್ ವೀಲ್ಸ್ ಹಾಕ್ಸಿದ್ರೆ, ಔಟರ್ ಮ್ಯಾಗ್ ವೀಲ್ಸ್ ಅಂತ ಹೇಳ್ಬೋದು, ಕ್ರೋಮ್ ಐಟಮ್ಸ್ ಹಾಕ್ಸಿದ್ರೆ. ಸೊ ಹಾಗೆ ಇಂಟೀರಿಯರಲ್ಲಿ ಏನೇನು ಹಾಕ್ಸಿದ್ರೆ ನೋಡ್ತಿರ್ಬೋದು. ಸೊ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ರೆ. ಸೊ ರೇರಲ್ ಕೂಡ ನೋಡ್ತಿರ್ಬೋದು ಕಂಪ್ಲೀಟ್ ಕ್ರೋಮ್ ಐಟಮ್ಸ್ ಹಾಕ್ಸಿದ್ರೆ, ಓಜರ್ಡ್ ಮ್ಯಾಗ್ ವೀಲ್ಸ್, ಕೆಂಡ ಟೈರ್ಸ್ ಹಾಕ್ಸಿದ್ರೆ ಅಂತ ಹೇಳ್ಬೋದು. ಕಂಪ್ಲೀಟ್ ಟಾಪ್ ಎಂಡ್ ಥರ ಮಾಡ್ಕೊಂಡಿರಲ್ಲ ಸರ್ ಈ ವೆಹಿಕಲ್ನ? ಹೌದು ಸರ್, ಕಂಪ್ಲೀಟ್ಲಿ ಟಾಪ್ ಎಂಡ್ ಥರ ಮಾಡಿದ್ದಾರೆ. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದು 8,75,000 ನೆಗೋಷಿಯಬಲ್ ಸರ್. ಫೈನಲ್ ಎಷ್ಟಕ್ಕೆ ಆಗುತ್ತೆ ಸರ್? ಸರ್ 8,500 ಫೈನಲ್ ಆಗ್ತದೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ಓಲ್ಡ್ ಮಾಡಲ್ ಹ್ಯುಂಡೈ ವರ್ನಾ ಇದೆ ಸರ್, ಡೀಟೇಲ್ಸ್? ಸರ್ ಇದು 2009 ಆಟೋ ಟ್ರಾನ್ಸ್ಮಿಷನ್ ಕಾರ್ ಸರ್. ಇದು ಆಟೋಮೆಟಿಕ್? ಆಟೋಮೆಟಿಕ್ ಗಾಡಿ, ಇಟ್ಸ್ ವೆರಿ ರೇರ್ ಕಲೆಕ್ಷನ್ ನಿಮಗೆ ವರ್ನಾ ನೋಡ್ತಿರ್ಬೋದು. ವರ್ನಾ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನೋಡ್ತಿರ್ಬೋದು. ಆಟೋ ಟ್ರಾನ್ಸ್ಮಿಷನ್ ಪೆಟ್ರೋಲ್ ಡೀಸೆಲ್ ಸರ್? ಸರ್ ಇದು ಡೀಸೆಲ್ ಸರ್. ಇದು ಡೀಸೆಲ್ ವೇರಿಯಂಟ್? ಹೌದು ಸರ್. ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್? ಹೌದು ಸರ್. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ತೀರಾ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಮ್ಯಾಗ್ವೀಲ್ ಅಲ್ಲಿ ಕೂಡ ನೋಡ್ತಿರ್ಬೋದು ಒಂಚೂರು ಸ್ಕ್ರಾಚಸ್ ಇಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರೆ. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಎಷ್ಟನೇ ಓನರ್ ಇದು? ಸರ್ ಇದು ನಿಮಗೆ ಸೆಕೆಂಡ್ ಓನರ್ ಇದು. 325,000 ಹೇಳ್ತಾ ಇದಾರೆ. 300,000 ಫೈನಲ್ ಏನಾದ್ರು ಮಾಡಿಸ್ಕೊಡ್ಬೋದು. 300,000 ಫೈನಲ್ ಆಗ್ತದೆ ಸರ್. ಸೊ ಹಾಗೆ ನೋಡ್ತಿರ್ಬೋದು ಒಂದು ಇಂಡಿಕಾ ಇದೆ ಸರ್, ಡೀಟೇಲ್ಸ್ ಇದೆ ಸರ್. ಇದು 2011 ಸಿಂಗಲ್ ಓನರ್ ವೆಹಿಕಲ್. ಇದು ನಿಮಗೆ ಬರೀ 30,000 ರೆಕಾರ್ಡೆಡ್ ಫ್ರಮ್ ಶೋರೂಮ್ ಹಿಸ್ಟ್ರಿ ಓಡಿದೆ ಸರ್. 38,000 ಕಿಲೋಮೀಟರ್ ಓಡಿದೆ. ಬರೀ 30,000? ಬರೀ 38,000 ಓಡಿದೆ. ಇಮ್ಯಾಕ್ಯುಲೇಟ್ ಕಂಡೀಷನ್ ಅಲ್ಲಿ ಐತೆ ಸರ್. 2.25 ಹೇಳ್ತಾ ಇದಾರೆ ನೆಗೋಷಿಯಬಲ್ ಸರ್. ಫೈನಲ್ ಎಷ್ಟಕ್ಕೆ ಆಗುತ್ತೆ ಸರ್? 195,000 ಫೈನಲ್ ಆಗ್ತದೆ. 95 ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಈ ವೆಹಿಕಲ್ ಇಲ್ಲ ಅಂತೆ. ಸೊ ಆಲ್ಟೋ ಇದೆ ಸರ್, ಡೀಟೇಲ್ಸ್? ಸರ್ ಇದು 2010 ಸೆಕೆಂಡ್ ಓನರ್ ಸರ್ ಇದು. ಓಕೆ, ಇದು 210 ಹೇಳ್ತಾ ಇದಾರೆ ನೆಗೋಷಿಯಬಲ್ ಸರ್. ಫೈನಲ್ ಎಷ್ಟಕ್ಕೆ ಆಗುತ್ತೆ ಸರ್? 185 ಫೈನಲ್ ಆಗ್ತದೆ. ಹಾಗೆ ಐಕಾನ್ ಕೂಡ ಇದೆಯಂತೆ, ಓಲ್ಡ್ ಮಾಡೆಲ್ ಐಕಾನ್. ಡೀಸೆಲ್ ಪೆಟ್ರೋಲ್ ಇದು ಸರ್? ಇದು ಪೆಟ್ರೋಲ್ 2006 ಸರ್ ಇದು. ಓಕೆ, ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ವ್ಯಾಲಿಡ್ ಐತೆ. ಇದು ಸ್ವಲ್ಪ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೆದರ್ ಅಪೋಲ್ ಸಿರೀಸ್ ಐತೆ, ಮ್ಯಾಗ್ವಿಲ್ ಐತೆ, ಟೈರ್ಸ್ ಕಂಡೀಷನ್ ಆರ್ ಗುಡ್. ಎಷ್ಟನೇ ಓನರ್ ಇದು ಸರ್? ಇದು ಸೆಕೆಂಡ್ ಓನರ್ ಆಗಿದೆ ಸರ್. ಇದು ಎಷ್ಟು ಓಡಿದೆ ಸರ್? ನಿಮಗೆ 80,000 ಓಡಿದೆ. ಇದು ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದು 135,000 ಹೇಳ್ತಾ ಇದಾರೆ ನೆಗೋಷಿಯಬಲ್ ಐತೆ ಸರ್. ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಸರ್. ಫೈನಲ್ 120,000 ಆಗ್ತದೆ ಸರ್, ಲಾಸ್ಟ್ 20,000 ಆಗುತ್ತೆ. ಸೊ ರಿಟ್ಸು? ರಿಟ್ಸು 2010 ಸರ್. ಇದು ಪೆಟ್ರೋಲ್ ಸಿಂಗಲ್ ಓನರ್, 31,000 ಓಡಿದೆ ಸರ್. ಬರೀ 31,000? VXI. ಹೌದು ಸರ್. ಓಕೆ, ಏನು ಹೇಳ್ತೀರಾ ಸರ್? ಸರ್ ಇದು ನಿಮಗೆ 370,000 ಹೇಳ್ತಾ ಇದಾರೆ ನೆಗೋಷಿಯಬಲ್ ಸರ್. ಫೈನಲ್ ಎಷ್ಟಕ್ಕೆ ಆಗುತ್ತೆ ಸರ್? 340,000 ತನಕ ಮಾಡಿಸ್ಕೊಡ್ಬೋದು. 340 ತನಕ ಆಗುತ್ತೆ. ಸೊ ಐಕಾನ್ ಕೂಡ ಇದೆ, ಡೀಸೆಲ್ ಅಲ್ಲ ಸರ್ ಇದು. ಪೆಟ್ರೋಲ್ ಸರ್, 2009 ಪೆಟ್ರೋಲ್. ಎಷ್ಟು ಓಡಿದೆ ಇದು ಸರ್? ಇದು ನಿಮಗೆ 117,000 ಕಿಲೋಮೀಟರ್ ಓಡಿದೆ. ಓಕೆ, ಟೈಪ್ 2 ಐಕಾನ್ ಇದು, ನ್ಯೂ ಶೇಪ್. ನಿಮಗೆ 165 ಹೇಳ್ತಾ ಇದಾರೆ ನೆಗೋಷಿಯಬಲ್ ಸರ್. ಫೈನಲ್ ಎಷ್ಟಕ್ಕೆ ಆಗುತ್ತೆ ಸರ್? ಸರ್ ಫೈನಲ್ 140-145 ತನಕ ಏನಾದರೂ ಮಾಡಬಹುದು. ಇದು 3 ಓನರ್ ಆಗಿದೆ ಸರ್. 2 ಓನರ್ ಆಗಿದೆ. ಹೌದು ಸರ್. ಸ್ಯಾಂಟ್ರೋ ಕೂಡ ಇದೆ ನಮ್ಮ ಮುಂದೆ ಸರ್, ಡೀಟೇಲ್ಸ್? ಸರ್ ಇದು 2007 ಸರ್. ಇದು ಸೆಕೆಂಡ್ ಓನರ್, ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ವ್ಯಾಲಿಡ್ ಆಗಿದೆ. ಓಕೆ, ಸೊ ನೋಡ್ತಿರ್ಬೋದು ಸ್ಯಾಂಟ್ರೋ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಯಾರು ಲೇಡೀಸು, ಯಾರು ಲೋ ಬಜೆಟಲ್ಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನೋಡ್ತಾ ಇದ್ದೀವಿ, ಕಲಿಯಕ್ಕೆ ಆಟೋಮೆಟಿಕ್ ವೆಹಿಕಲ್ ಬೇಕು ಅಂದರೆ ಇದೆ ಸರ್, ಒಂದು ಡೀಟೇಲ್ಸ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು 185,000 ಫೈನಲ್ ಆಗ್ತದೆ ಸರ್. 2007 ಸೆಕೆಂಡ್ ಓನರ್ ಸರ್. ಎಷ್ಟು ಓಡಿದೆ ಸರ್? ಇದು ನಿಮಗೆ 77,000 ಕಿಲೋಮೀಟರ್ ಓಡಿದೆ ಸರ್. 77,000 ಓಡಿದೆ. ಹೌದು. ಹಾಗೆ ಎಷ್ಟು ಸ್ಟಾರ್ ಕೂಡ ಇದೆ ಸರ್, ಡೀಟೇಲ್ಸ್? ಸರ್ ಇದು 2013 ಇದು. ಇದು ನಿಮಗೆ ಆಟೋ ಟ್ರಾನ್ಸ್ಮಿಷನ್ ಇದು. ಓಕೆ, ಇದು ಕೂಡ ಆಟೋ ಟ್ರಾನ್ಸ್ಮಿಷನ್, ಸ್ಮಾಲ್ ವೆಹಿಕಲ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್. 350 ಹೇಳ್ತಾ ಇದಾರೆ, 1 325 ಫೈನಲ್ ಆಗ್ತದೆ ಸರ್. 325,000 ಸರ್ ಫೈನಲ್ ಆಗುತ್ತೆ.